ಸಿಒಡಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದಾಗ ಅವರಿಗೆ ಹಲವಾರು ಸಾಕ್ಷ್ಯಗಳನ್ನು ಸಂಗ್ರಹಿಸುವ ಕೆಲಸಗಳಿತ್ತು. ಅದನ್ನು ಅವರು ಮಾಡಿದರು. ಒಂದು, ಸೌಜನ್ಯ ಮೃತದೇಹ ಪತ್ತೆಯಾದ ಸ್ಥಳದಲ್ಲಿ ಇದ್ದಂತಹ ಮಣ್ಣು ಮತ್ತು ಸೌಜನ್ಯಳ ಮೃತದೇಹದ ಮರ್ಮಾಂಗದಲ್ಲಿ ತುಂಬಿಸಲಾಗಿದ್ದಂಥ ಮಣ್ಣು, ಆರೋಪಿ ಸಂತೋಷ್ ರಾವ್ ಉಳ್ಕೊಂಡಿದ್ದಂಥ ಜಾಗ, ಅಲ್ಲಿ ಪತ್ತೆಯಾದಂಥ ಎರಡು ಗೋಣಿಚೀಲಗಳು ಮತ್ತು ಆತನ ಹಳೆಯ ಬಟ್ಟೆ ಬರೆಗಳು ಮತ್ತು ಆತನಲ್ಲಿದ್ದ ಸುಮಾರು 2000ಕ್ಕಿಂತಲೂ ಮೆಕ್ಕಿ ನಗದು ಹಣ, ಇದನ್ನೆಲ್ಲವನ್ನು ಪೊಲೀಸರು ಮಹಾಜರ್ ಮೂಲಕ ಸ್ವಾಧೀನ ಪಡಿಸ್ಕೊಳ್ತಾರೆ. ಸಿಒಡಿ ಪೊಲೀಸರಿಗೆ ತನಿಖೆಯನ್ನು ಆದಷ್ಟು ಶೀಘ್ರವಾಗಿ ನಡೆಸಬೇಕಿತ್ತು. ಯಾಕಂತ ಹೇಳಿದರೆ, ಆರೋಪಿಯನ್ನು ಬಂಧಿಸಿದ 90 ದಿವಸಗಳ ಒಳಗೆ ತನಿಖಾಧಿಕಾರಿಗಳು ಸಂಬಂಧಿತ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಬೇಕು. ಹಾಗಾದರೆ ಪ್ರತಿಯೊಂದು ಕ್ರಿಮಿನಲ್ ಪ್ರಕರಣಗಳಲ್ಲೂ ಶಿಕ್ಷೆಯ ಅವಧಿಯನ್ನು ಅನುಸರಿಸಿಕೊಂಡು ಇಷ್ಟು ದಿವಸದೊಳಗೆ ಆರೋಪ ಪಟ್ಟಿ ಸಲ್ಲಿಸಬೇಕು ಎನ್ನುವ ನಿಯಮ ಇದೆ. ಅದು ಆರೋಪಿ ನ್ಯಾಯಾಂಗ ಬಂಧನದಲ್ಲಿದ್ದರೆ ಮಾತ್ರ ಆ ನಿಗದಿತ ದಿನಗಳು ಅನ್ವಯ ಆಗುವುದು. ಆರೋಪಿ ಸಂತೋಷ್ ರಾವ್ ನ್ಯಾಯಾಂಗ ಬಂಧನದಲ್ಲಿದ್ದರಿಂದ ಆತನ ಮೇಲೆ 90 ದಿನಗಳ ಒಳಗೆ ಆರೋಪ ಪಟ್ಟಿ ಸಲ್ಲಿಸಬೇಕಿತ್ತು. ಅದಕ್ಕೆ ಪೂರಕವಾದ ಸಾಕ್ಷ್ಯಗಳು, ವೈದ್ಯಕೀಯ ವರದಿಗಳು, FSL ರಿಪೋರ್ಟು, ಇದೆಲ್ಲವೂ ಬರಬೇಕಿತ್ತು. ಈ ಮಧ್ಯೆ ಈ ಪ್ರಕರಣದ ತನಿಖಾಧಿಕಾರಿಯಾಗಿದ್ದಂತಹ ರುದ್ರಮುನಿ ಅವರನ್ನು ಸರ್ಕಾರ ಆಡಳಿತಾತ್ಮಕ ಕಾರಣಗಳಿಗಾಗಿ ಸಿಒಡಿಯಿಂದ ವರ್ಗಾವಣೆಗೊಳಿಸಿದೆ. ಅದು ಸಾಮಾನ್ಯ ಪ್ರಕ್ರಿಯೆ. ಯಾಕಂದರೆ ಸಿಒಡಿ ಅಂದರೆ ಅದು ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟು. ಈ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಅಂತ ಹೇಳಿದರೆ ಅದರಲ್ಲಿ ತನಿಖೆ ಮಾಡುವ ಎಲ್ಲ ಅಧಿಕಾರಗಳಿದ್ದರೂ ಸಹ ಅವರು ಯಾವುದಾದ್ರೂ ಒಂದು ಪೊಲೀಸ್ ಸ್ಟೇಷನಲ್ಲಿ FIR ಮಾಡಬೇಕು, ಆ FIRನ ಮೇಲೆ ತನಿಖೆಯನ್ನು ಕೈಗೆತ್ತಿಕೊಳ್ಳಬೇಕು, ಇಲ್ಲದೆ ಯಾವುದಾದ್ರೂ ಪೊಲೀಸ್ ಸ್ಟೇಷನಲ್ಲಿ ದಾಖಲಾಗಿದ್ದ FIRನ ಮೇಲೆ ತನಿಖೆಯನ್ನು ಕೈಗೆತ್ತಿಕೊಳ್ಳಬೇಕು. ಆದ್ದರಿಂದಾಗಿ ಅವರಿಗೆ ಸೀಮಿತ ಅಧಿಕಾರ ಇರುವಂಥದ್ದು. ಆದ್ದರಿಂದಾಗಿ ಸಿಒಡಿಗೆ ಹೋದಂಥ ಅಧಿಕಾರಿಗಳು ಅಲ್ಲಿಂದ ಬೇರೆ ಎಕ್ಸಿಕ್ಯೂಟಿವ್ ಪೋಸ್ಟ್ಗಳಿಗೆ, ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಲಿಕ್ಕೆ ಹಾತೊರೆಯುತ್ತಿದ್ದಾರೆ. ಅದು ಸಹಜವಾಗಿ ಅವರು ಟ್ರಾನ್ಸ್ಫರ್ ಆದಾಗ ತನಿಖೆಯನ್ನು ಸಿಒಡಿ SP ಸಿರಿಗೌರಿಯವರು ಮುಂದುವರಿಸ್ತಾರೆ. ಅವರು ಮುಂದುವರಿಸಿ ಈ ಪ್ರಕರಣದ ಆರೋಪಿ ಸಂತೋಷರವನ ಮೇಲೆ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸ್ತಾರೆ. ಆ ದೋಷಾರೋಪಣಾ ಪಟ್ಟಿಯಲ್ಲಿ ಅವರು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ, ಸಂತೋಷ್ ರಾವ್ನೇ ಸೌಜನ್ಯಳನ್ನು ದಾರಿ ಮಧ್ಯೆ ತಡೆದು ವಿಚಾರಿಸಿ ಆಕೆಯನ್ನು ಎಳೆದುಕೊಂಡು ಹೋಗಿ ಆಕೆಯ ಕೈಯನ್ನು ಚೂಡಿದಾರದ ವೇಲ್ನಿಂದ ಮರವೊಂದಕ್ಕೆ ಕಟ್ಟಿ ಆಕೆಯ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಎಷ್ಟು ವಿಕೃತವಾಗಿ ಅತ್ಯಾಚಾರ ಮಾಡಿದರೆ ಆಕೆಯ ಮರ್ಮಾಂಗಕ್ಕೆ ಮಣ್ಣು ತುಂಬಿಸುವಂತಹ ಹೇಯ ಕೃತ್ಯವನ್ನು ಮಾಡಿದ್ದಾನೆ ಅಂತ ಹೇಳಿ ಆರೋಪ ಪಟ್ಟಿಯಲ್ಲಿ ಎಲ್ಲ ಸಾಕ್ಷ್ಯಗಳನ್ನು ಮತ್ತು ಸಾಕ್ಷಿಗಳನ್ನು ಉಲ್ಲೇಖಿಸಿ ಅವರು ಆರೋಪ ಪಟ್ಟಿ ಸಲ್ಲಿಸ್ತಾರೆ. ಈ ಮಧ್ಯೆ ಮಂಗಳೂರು ಸಬ್ ಜೈಲಲ್ಲಿದ್ದ ಸಂತೋಷ್ ರಾವ್ನನ್ನು ಬೆಂಗಳೂರಿನ ಪರಪ್ಪನಗರ ಜೈಲಿಗೆ ಜೈಲಿನ ಅಧಿಕಾರಿಗಳು ಶಿಫ್ಟ್ ಮಾಡಿರ್ತಾರೆ. ಯಾಕಂತ ಹೇಳಿದರೆ ಸಂತೋಷ್ ರಾವ್ಗೆ ಮಾನಸಿಕವಾದ ತೊಂದರೆಗಳಿತ್ತು, ಮಾನಸಿಕವಾಗಿ ಆತನಿಗೆ ಟ್ರೀಟ್ಮೆಂಟ್ ಇತ್ತು ಎನ್ನುವ ಕಾರಣಕ್ಕಾಗಿ ಪರಪ್ಪನಗರ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಯಾಕಂದರೆ ಪರಪ್ಪನಗರ ಜೈಲಿಗೆ ಶಿಫ್ಟ್ ಮಾಡಿದರೆ ಅಲ್ಲೇ ನಿಮ್ಮಾನ್ಸ್ನಲ್ಲಿ ಆತನಿಗೆ ಟ್ರೀಟ್ಮೆಂಟ್ ಸಿಗ್ತದೆ, ಅಲ್ಲಿ ಟ್ರೀಟ್ಮೆಂಟ್ ಮುಂದುವರಿಸ್ಬೋದು ಅಂತೇಳಿ ಆ ಕಾರಣಕ್ಕಾಗಿ ಅವರನ್ನು ಅಲ್ಲಿಗೆ ಶಿಫ್ಟ್ ಮಾಡಿದ್ರು. ಅದರಿಂದ ಸಂತೋಷ್ ರಾವ್ ಪರಪ್ಪನಗರ ಜೈಲಿಗೆ ಶಿಫ್ಟ್ ಆಗಿರ್ತಾರೆ. ಈ ಮಧ್ಯೆ ಈ ಪ್ರಕರಣದಲ್ಲಿ ಸಿಒಡಿ ಅಧಿಕಾರಿಗಳು ಸರಿಯಾಗಿ ತನಿಖೆ ಮಾಡಲಿಲ್ಲ, ನೈಜ ಆರೋಪಿಗಳನ್ನು ಬಿಟ್ಟು ಒಬ್ಬ ಮಾನಸಿಕ ಅಸ್ವಸ್ಥನನ್ನು ಆರೋಪಿಯಾಗಿ ಬಿಂಬಿಸಿದ್ದಾರೆ, ಯಾರು ಶಂಕಿತರಿದ್ದಾರೆ ಅವರೇ ಹಿಡಿದುಕೊಟ್ಟಂಥ ಆರೋಪಿಯನ್ನೇ ಸಿಒಡಿ ಪೊಲೀಸರು ಆರೋಪಿಯನ್ನಾಗಿಸಿದ್ದಾರೆ ಎನ್ನುವ ಕೂಗು ಕೇಳಿ ಬಂತು. ಈ ಬಗ್ಗೆ
ರಾಜ್ಯ ಮಟ್ಟದ ಸ್ಯಾಟಲೈಟ್ ಮಾಧ್ಯಮವೊಂದರಲ್ಲಿ ವಿಸ್ತೃತವಾದ ಚರ್ಚೆ ನಡೆಯಿತು. ಇದು ಸಹಜವಾಗಿ ಜನರಲ್ಲಿ ಮತ್ತಷ್ಟು ಗೊಂದಲದ ಸ್ಥಿತಿ ನಿರ್ಮಾಣ ಆಯಿತು. 2017 ಶಾಸಕರಾಗಿದ್ದಂಥ ವಸಂತ ಬಂಗೇರ ಅವರು ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಮೇಲೆ ಪುನಃ ಒತ್ತಡ ಹೇರಿ ಈ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಬೇಕು ಎನ್ನುವ ಕೂಗು ಹಾಕಿದರು. ಸಿದ್ದರಾಮಯ್ಯನವರು ಜನರ ಮನಸ್ಸಲ್ಲಿದ್ದ ಸಂಶಯಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ಈ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಿದರು. ಆಗ ಚೆನ್ನೈ ಸಿಬಿಐನ ಅಧಿಕಾರಿಗಳು ಬಂದು ಈ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡರು. ಸಿಬಿಐ ಅಧಿಕಾರಿಗಳು ತನಿಖೆಯನ್ನು ಕೈಗೆತ್ತಿಕೊಳ್ಳಬೇಕು ಅಂತಾದರೆ ಅವರು ಪ್ರತ್ಯೇಕವಾದ ಒಂದು FIR ದಾಖಲಿಸಬೇಕು. ಹಾಗೆ ಸರ್ಕಾರಿ ಆದೇಶದ ಅನ್ವಯ ಅವರು ಬೆಂಗಳೂರಿನ ಸಿಬಿಐ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಅಲ್ಲಿ ಒಂದು FIR ದಾಖಲಿಸ್ತಾರೆ. ಈ FIR ದಾಖಲಿಸದೇ ಇದ್ದರೆ ಅವರಿಗೆ ತನಿಖೆಯ ಅಧಿಕಾರ ಸಿಕ್ಕುವುದಿಲ್ಲ. ಯಾಕೆಂದರೆ FIR ತನಿಖೆಯ ಎಲ್ಲ ಅಧಿಕಾರಿಗಳನ್ನು ತನಿಖಾಧಿಕಾರಿಗಳಿಗೆ ನೀಡ್ತದೆ. ಆದ್ದರಿಂದ ಸಿಬಿಐ ಕೋರ್ಟಿಗೆ ಅವರು FIR ದಾಖಲಿಸ್ತಾರೆ. COD ಪೊಲೀಸರು ಸಂಬಂಧಿತ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಂಥ ಎಲ್ಲ ದಾಖಲಾತಿಗಳು ಮತ್ತು ಅಂದರೆ ಆರೋಪಪಟ್ಟಿಯೊಟ್ಟಿಗೆ ಸಲ್ಲಿಸಿದ ಪೂರಕ ದಾಖಲಾತಿಗಳನ್ನು ಎಲ್ಲವನ್ನು ಸಿಬಿಐ ಅಧಿಕಾರಿಗಳು ವಶಕ್ಕೆ ಪಡೆದುಕೊಳ್ತಾರೆ. COD ಪೊಲೀಸರು ಯಾವ ರೀತಿ ತನಿಖೆ ಮಾಡಿದ್ದಾರೆ ಎನ್ನುವುದನ್ನು ಸುರಿಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದ ಮೇಲೆ ಏನೆಲ್ಲ ಆರೋಪಗಳಿವೆ ಎನ್ನುವುದನ್ನು ಅವರು ಕ್ರಾಸ್ ವೆರಿಫಿಕೇಷನ್ ಮಾಡಿಕೊಂಡು ಹೋಗ್ತಾರೆ. ಆಗ ಪುನಃ ಮಲ್ಲಿಕ್ ಜೈನ್, ಉದಯ್ ಜೈನ್, ಧೀರಜ್ ಕೆಲ್ಲೆ ಇವರ ಹೇಳಿಕೆಗಳನ್ನು ಪಡ್ಕೊಳ್ತಾರೆ. ಯಾರು ಆರೋಪ ಮಾಡಿದ್ದಾರೆ ಮಹೇಶ್ ಶೆಟ್ಟಿ, ತಿಮ್ಮರೆಡ್ಡಿ ಇವರನ್ನು ವಿಚಾರಿಸ್ತಾರೆ. ಆ ಘಟನೆಯನ್ನು ನೋಡಿದ್ದಾರೆ ಅಂತ ಮಹೇಶ್ ಶೆಟ್ಟಿ, ತಿಮ್ಮರೆಡ್ಡಿ ಅವರು ಹೇಳಿದಂತಹ ಪರಿಮಳಾ ಟೀಚರ್ ಅವರನ್ನು ವಿಚಾರಣೆಗೆ ಗುರಿಪಡಿಸ್ತಾರೆ. ಅವರನ್ನು ಮೆಡ್ರಾಸಿಗೆ ಕರೆಸಿಕೊಳ್ತಾರೆ. ಆ ಸಂದರ್ಭದಲ್ಲಿ ಮೆಡ್ರಾಸಿಗೆ ಕರೆಸಿಕೊಳ್ಳುವುದು ಅಂತ ಹೇಳಿದರೆ ಸಿಬಿಐ ಅಧಿಕಾರಿಗಳು ಅವರ ಮೇಲೆ ಒತ್ತಡ ಹಾಕ್ತಾರೆ ಎನ್ನುವುದು ಸ್ಪಷ್ಟ. ಅಲ್ಲಿ ಅವರು ಬ್ರೈನ್ ಮ್ಯಾಪಿಂಗು, ಪಾಲಿಗ್ರಾಫು ಇಂಥೆಲ್ಲ ಪರಿಶೀಲನೆ ಮಾಡುವಂಥ ಅವಕಾಶಗಳು ಇರ್ತವೆ. ಅದರಿಂದ ಅವರನ್ನು ಅಲ್ಲಿಗೂ ಕರೆಸ್ಕೊಳ್ತಾರೆ. ಅದನಂತರ ಅವರ ಒಟ್ಟಿಗೆ ಇದ್ದ ವಿದ್ಯಾರ್ಥಿನಿ ಪದ್ಮುಂಜದ ಹೆಣ್ಮಗಳು ಅವಳನ್ನು ವಿಚಾರಣೆ ಗುರಿಪಡಿಸ್ತಾರೆ. ಅದರಿಂದ ಅವರೆಲ್ಲರೂ ವಿಚಾರಣೆ ಮಾಡಿದರು. ಸಿಬಿಐ ಅಧಿಕಾರಿಗಳಿಗೆ ಸಂತೋಷವನ್ನು ಹೊರತುಪಡಿಸಿ ಮತ್ತೊಬ್ಬ ಆರೋಪಿಯ ಸುಳಿವು ಸಿಕ್ಕುವುದಿಲ್ಲ. ಸಂತೋಷ ಅವರನ್ನು ವೈದ್ಯಕೀಯ ಪರೀಕ್ಷೆಗಳು ಪಡಿಸಿದ್ದ ಡಾಕ್ಟರ್ ಮಹಾಬಲೇಶ್ ಶೆಟ್ಟಿ ಅವರನ್ನು ಸಹ ಸಿಬಿಐ ಅಧಿಕಾರಿಗಳು ವಿಚಾರಣೆ ಮಾಡ್ತಾರೆ. ಅವರ ಹೇಳಿಕೆಯ ಆಧಾರದಲ್ಲಿ ಅವರು ಹೇಳ್ತಾರೆ ಅದನ್ನು ಒಬ್ಬನೇ ಮಾಡಲಿಕ್ಕೆ ಸಾಧ್ಯ ಇದೆಯಾ, ಯಾಕಂದರೆ ಸೌಜಲ್ಯನಂಥ 17 ಹೆಣ್ಣುಮಗಳನ್ನು ಒಬ್ಬನೇ ಕೈ ಕಟ್ಟಿ ಹಾಕಿ ವಿವಸ್ತ್ರಗೊಳಿಸಿ ಅತ್ಯಾಚಾರ ಮಾಡಲಿಕ್ಕೆ ಸಾಧ್ಯ ಇದೆಯಾ, ಅವಳನ್ನು ಹತ್ಯೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಎನ್ನುವ ಪ್ರಶ್ನೆಯನ್ನು ಮುಂದಿಡ್ತಾರೆ. ಆಗ ಸಂತೋಷ ಅವರ ದೈಹಿಕ ಸಾಮರ್ಥ್ಯ ಮತ್ತು ಸೌಜನ್ಯದ ದೈಹಿಕ ಸಾಮರ್ಥ್ಯ ಎರಡನ್ನೂ ತುಲನೆ ಮಾಡಿದಂಥ ಡಾಕ್ಟರ್ ಮಹಾಬಲೇಶ್ ಶೆಟ್ಟಿಯವರು ಹೇಳ್ತಾರೆ ಅದು ಆ ಸಂದರ್ಭದಲ್ಲಿ ಸಾಧ್ಯತೆ ಇದೆ. ಆದರೆ ಲೈಂಗಿಕವಾಗಿ ಸುಖ ಪಡಲು ಸಂತೋಷ ಅಸಮರ್ಥನಾಗಿದ್ದರಿಂದ, ಯಾಕಂತ ಹೇಳಿದರೆ ಅವನಿಗೆ ಮುಂದೋಗಲು ಸಮಸ್ಯೆ ಇತ್ತು, ಇದರಿಂದಾಗಿ ಅದು ಅಸಮರ್ಥನಾಗಿದ್ದ. ಆದ್ದರಿಂದ ಇದರಲ್ಲಿ ಇಂಟರ್ಕೋರ್ಸ್ ಆಗಿದೆ ಎನ್ನುವುದಕ್ಕೆ ಸರಿಯಾದ ದಾಖಲೆ ಸಿಕ್ಕುವುದಿಲ್ಲ. ಒಂದು ವೇಳೆ ಆ ಡೆಡ್ ಬಾಡಿಯನ್ನು ಫೋರೆನ್ಸಿಕ್ ಸೈನ್ಸಿನ ಆಧಾರದಲ್ಲೇ ಪೋಸ್ಟ್ಮಾರ್ಟಮ್ ಮಾಡಿದರೆ ಅದಕ್ಕೆಲ್ಲ ದಾಖಲೆಗಳು ಸಿಗ್ತೇ ಇತ್ತು. ಆದರೆ ಸ್ಥಳೀಯ ವೈದ್ಯಾಧಿಕಾರಿ ಆದಮ್ ಅವರು ಅದನ್ನು ಪೋಸ್ಟ್ಮಾರ್ಟಮ್ ಮಾಡಿದ್ದು ಮತ್ತು ಒಂದು ಮಹಿಳಾ ವೈದ್ಯಾಧಿಕಾರಿ ಅದಕ್ಕೆ ಸಹಾಯ ಮಾಡಿದ್ದರು. ಆದರೆ ಅವರು ಅದನ್ನು ಕೆಲವೊಂದು ಸೂಕ್ಷ್ಮ ಅಂಶಗಳನ್ನು ಅವರು ಗಮನಿಸಲಿಲ್ಲ, ಸಾಮಾನ್ಯವಾಗಿ ಗಮನಿಸುವುದಿಲ್ಲ. ಅದರಿಂದಾಗಿ ಆ ಸಾಕ್ಷ್ಯಗಳು ನಮಗೆ ಲಭ್ಯವಾಗುವುದಿಲ್ಲ ಅಂತ ಒಂದು ಹೇಳಿಕೊಡ್ತಾರೆ. ಸಾಮಾನ್ಯವಾಗಿ ಫೊರೆನ್ಸಿಕ್ ಸೈನ್ಸ್ನ ಪ್ರಕಾರ ಒಂದು ಮೃತದೇಹದ ಪೋಸ್ಟ್ಮಾರ್ಟಮ್ ಮಾಡಿದರೆ ಆ ಹೆಣ್ಣುಮಗಳ ಮೇಲೆ ಸುಮಾರು 6 ಈಚೆಗೆ
ಎಷ್ಟು ಬಾರಿ ಲೈಂಗಿಕ ಸಂಪರ್ಕಗಳು ನಡೆದಿದೆ ಎನ್ನುವ ಲೆಕ್ಕಾಚಾರಗಳೂ ಸಿಗ್ತವೆ. ಸಿಗುವುದಿಲ್ಲ ಅಂತ ಏನಿಲ್ಲ, ಯಾಕಂದರೆ ಬಾಡಿ ಕೊಳೆತ ಸ್ಥಿತಿಯಲ್ಲಿ ಇರಬಾರ್ದು, ಮತ್ತು ಫಂಗಸ್ ಬಂದಿರಬಾರ್ದು, ಇಂಥದ್ದೆಲ್ಲ ಕೆಲವು ಕ್ರಮಗಳಿವೆ. ಅದರಿಂದಾಗಿ ಆ ಅವಕಾಶ ಸಿಗದೇ ಇದ್ದುದರಿಂದ ಇಂಟರ್ಕೋರ್ಸ್ ಆಗಿದೆ ಇಲ್ವೋ ಎನ್ನುವುದನ್ನು ಪ್ರೂವ್ ಮಾಡಲಿಕ್ಕೆ ಕಷ್ಟ. ಮೋಸ್ಟ್ಲಿ ಇವನ ಸಮಸ್ಯೆಯಿಂದಾಗಿ, ಈ ಮುಂದಗಲ ಸಮಸ್ಯೆಯಿಂದಾಗಿ ಇಂಟರ್ಕೋರ್ಸು ಆಗಿರಲಿಲ್ಲ. ಆದ್ದರಿಂದಾಗಿ ಅವನು ಆ ಸಂದರ್ಭದಲ್ಲಿ ಉದ್ವೇಗಗೊಂಡು ತನ್ನ ಇಡೀ ಶಕ್ತಿಯನ್ನು ಆಕೆಯ ಮೇಲೆ ಕೇಂದ್ರೀಕರಿಸಿದ್ದರಿಂದ ಆಕೆ ಉಸಿರುಗಟ್ಟಿ ಮೃತಪಟ್ಟಿದ್ದಾಳೆ. ಆಕೆ ಕುತ್ತಿಗೆಯನ್ನು ಇವ ಬಿಗಿ ಹಿಡಿದಿದ್ದಾನೆ, ಇದರಿಂದಾಗಿ ಆಕೆ ಸಾವು ಸಂಭವಿಸಿದೆ ಎನ್ನುವ ಅಭಿಪ್ರಾಯವನ್ನು ಡಾಕ್ಟರ್ ಮಾಬಲಿ ಶೆಟ್ಟಿ ಅವರು ಕೊಡ್ತಾರೆ. ಈ ಎಲ್ಲ ಅಂಶಗಳನ್ನು ಪರಿಗಣನೆ ತೆಗೆದುಕೊಂಡಂಥ CBI ಅಧಿಕಾರಿಗಳು CBI ಕೋರ್ಟಿಗೆ, ಅಂದರೆ ಬೆಂಗಳೂರಿನ CBI ಕೋರ್ಟಿಗೆ ಪೂರಕ ಆರೋಪ ಪಟ್ಟಿ ಸಲ್ಲಿಸ್ತಾರೆ. ಮೊದಲ ಆರೋಪ ಪಟ್ಟಿ CoD ಅವರು ಸಲ್ಲಿಸಿದ್ದಾರೆ, ಅದ ನಂತರ CBIನವರು ಆ ಆರೋಪ ಪಟ್ಟಿಗೆ ಪೂರಕ ಆರೋಪ ಪಟ್ಟಿಯನ್ನು ಸಲ್ಲಿಸಿದರು. ಅವರ ತನಿಖೆಯಲ್ಲೂ ಸಹ ಸಂತೋಷ್ ರಾವನ್ನು ಹೊರತುಪಡಿಸಿ ಇನ್ನೊಬ್ಬ ಆರೋಪಿಯ ಪಾತ್ರ ಈ ಪ್ರಕರಣದಲ್ಲಿ ಇರಲಿಲ್ಲ. ಆದ್ದರಿಂದಾಗಿ ಸಂತೋಷ್ ರಾವೇ ಅದರಲ್ಲಿ ಆರೋಪಿ ಎನ್ನುವುದು ಪ್ರೂವ್ ಆಯಿತು. ಪ್ರೂವ್ ಆದ ಮೇಲೆ ನ್ಯಾಯಾಲಯ ಸಹಜವಾಗಿ ಅದರ ಮುಂದಿನ ವಿಚಾರಣಾ ಪ್ರಕ್ರಿಯೆಯನ್ನು ಕೈಗೊಳ್ಳುತ್ತದೆ. ಕೈಗೊಳ್ಳುವ ಸಂದರ್ಭದಲ್ಲಿ ಸಂತೋಷ್ ರಾವ್ ಪರವಾಗಿ ವಕೀಲರು ಜಾಮೀನು ಅರ್ಜಿಯನ್ನು ಸಲ್ಲಿಸ್ತಾರೆ. ಯಾಕಂದರೆ ಆರೋಪ ಪಟ್ಟಿ ಸಲ್ಲಿಸಿದ ಮೇಲೆ ಆತನಿಂದ ಯಾವುದೇ ತನಿಖೆ ಬಾಕಿ ಇರುವುದಿಲ್ಲ. ಒಬ್ಬ ತನಿಖೆ ಬಾಕಿ ಇಲ್ಲಂತಾದ ಮೇಲೆ ಆ ಆರೋಪಿಯನ್ನು ನ್ಯಾಯಾಂಗ ಬಂಧನದಲ್ಲಿಟ್ಟುಕೊಂಡು ಇದಕ್ಕೆ ಅರ್ಥ ಇಲ್ಲ ಎನ್ನುವ ಕಾರಣಕ್ಕಾಗಿ ಬೇಲ್ ಅಪ್ಲಿಕೇಶನ್ ಹಾಕ್ತಾರೆ. ಬೇಲ್ ಅಪ್ಲಿಕೇಶನ್ನ ಮೇಲೆ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ಆರೋಪಿಗೆ ಈ ಸಂದರ್ಭದಲ್ಲಿ ಜಾಮೀನು ಕೊಟ್ಟರೆ ಸಾಕ್ಷ್ಯನಾಶ ಆಗುವ ಸಾಧ್ಯತೆಗಳು ಇರುವುದರಿಂದ ಈ ಪ್ರಕರಣದ ಪ್ರಮುಖ 5 ಸಾಕ್ಷ್ಯಗಳನ್ನು ವಿಚಾರಣೆ ನಡೆಸಿದ ನಂತರ ಬೇಲ್ ಅಪ್ಲಿಕೇಶನನ್ನು ಪರಿಗಣಿಸಬಹುದು ಎನ್ನುವ ಅಭಿಪ್ರಾಯಕ್ಕೆ ಬರುತ್ತದೆ. ಸಾಮಾನ್ಯವಾಗಿ ಕೆಲವು ಟೆಕ್ನಿಕಲ್ ಪ್ರಕರಣಗಳಲ್ಲಿ ಇಂಥ ಅಭಿಪ್ರಾಯವನ್ನು ನ್ಯಾಯಾಲಯ ತೆಗೆದುಕೊಳ್ಳುತ್ತದೆ. ಆದ್ದರಿಂದಾಗಿ ಸಂತೋಷ್ ಪರ ವಕೀಲರು ಈ ಪ್ರಕರಣದ ತನಿಖೆಯನ್ನು ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಬೇಕೆಂದು ಮನವಿ ಸಲ್ಲಿಸಿದರು. ಇದನ್ನು ಮನ್ನಿಸಿದಂಥ ನ್ಯಾಯಾಲಯ ಆ ಪ್ರಕರಣವನ್ನು ಆರೋಪ ಪಟ್ಟಿ ನಿಗದಿಗೊಳಿಸಲಿಕ್ಕೆ ತೀರ್ಮಾನ ಮಾಡಿ ಡೇಟ್ ಫಿಕ್ಸ್ ಮಾಡ್ತದೆ. ಆ ಸಂದರ್ಭದಲ್ಲಿ ಸಂತೋಷ್ ರಾವ್ನನ್ನು ಎದುರಿಗೆ ನಿಲ್ಲಿಸಿ ನ್ಯಾಯಾಧೀಶರು ಆರೋಪ ಪಟ್ಟಿಯಲ್ಲಿರುವ ಪ್ರಮುಖ ಅಂಶಗಳನ್ನು ಅವನಿಗೆ ಓದಿ ಹೇಳಿ ಏನಾದರೂ ಹೇಳಲಿಕ್ಕಿದೆ ಅಂತ ಕೇಳ್ತಾರೆ. ಆಗ ಸಂತೋಷ್ ರಾವ್ ಸಹಜವಾಗಿ ವಕೀಲರು ಹೇಳಿಕೊಟ್ಟ ಹಾಗೆ ನಾನು ತಪ್ಪು ಮಾಡಲಿಲ್ಲ, ವಿಚಾರಣೆ ನಡೆಸಬೇಕು ಅಂತ ಕೇಳ್ತಾನೆ. ಇದನ್ನು ನ್ಯಾಯಾಲಯದ ಪರಿಭಾಷೆಯಲ್ಲಿ ಚಾರ್ಜ್ ಮಾಡುವುದಂತ ಹೇಳ್ತಾರೆ. ಅದರಂತೆ ಸಂಬಂಧಿತ ಸಾಕ್ಷಿದಾರರಿಗೆ ನ್ಯಾಯಾಲಯ ಸಮನ್ಸ್ ನೀಡ್ತದೆ. ಹಾಗೆ ಸುರೇಣ 5 ಮಂದಿಗೆ, ಅಂದರೆ ಆರಂಭದಲ್ಲಿ ದೂರು ಕೊಟ್ಟಿದ್ದಂತಹ ಚಂದಪ್ಪಗೌಡರು, ಅಂದರೆ ಸೌಜನ್ಯನ ತಂದೆ, ಮರುದಿನ ಬಾಡಿ ಪತ್ತೆಯಾದ ನಂತರ ದೂರು ಕೊಟ್ಟಿದ್ದಂತಹ ಚಂದಪ್ಪಗೌಡರ ಸಹೋದರ, ಸೌಜನ್ಯನ ತಾಯಿ ಕುಸುಮಾವತಿ, ಮತ್ತು ಇಬ್ಬರು, ಈ 5 ಮಂದಿ ಸಾಕ್ಷಿಗಳಿಗೆ ಸಮನ್ಸ್ ಜಾರಿಯಾಗುತ್ತೆ. ಈ 5 ಮಂದಿ ಸಾಕ್ಷಿದಾರರು ಬೆಂಗಳೂರಿನ CBI ನ್ಯಾಯಾಲಯಕ್ಕೆ ಹಾಜರಾಗ್ತಾರೆ. CBI ನ್ಯಾಯಾಲಯದಲ್ಲಿ ಹಾಜರಾಗಿ ಅವರ ಪರವಾಗಿ CBI ವಕೀಲರು ಚೀಫ್ ಎಕ್ಸಾಮಿನ್ ಮಾಡ್ತಾರೆ. ಈ ಚೀಫ್ ಎಕ್ಸಾಮಿನ್ ಹೇಗೆ ಆಗುತ್ತದೆ ಅಂತ ಹೇಳಿದರೆ, CBI ವಿಚಾರಣೆಯ ಸಂದರ್ಭದಲ್ಲಿ ಇವರು ಕೊಟ್ಟ ಹೇಳಿಕೆಗಳ ಆಧಾರದಲ್ಲಿ ಮುಖ್ಯ ವಿಚಾರಣೆ ನಡೆಯುವುದು. ಆ ಸಂದರ್ಭದಲ್ಲಿ ಈ 5 ಮಂದಿ ಸಾಕ್ಷಿಗಳು ತಾವು CBI ವಿಚಾರಣೆಯ ಸಂದರ್ಭದಲ್ಲಿ ಯಾವ ಹೇಳಿಕೆಯನ್ನು ಕೊಟ್ಟಿದ್ದೇವೆಯೋ ಆ ಹೇಳಿಕೆಯನ್ನು ಸಾರಾಸಗಟಾಗಿ ನಿರಾಕರಿಸ್ತಾರೆ. ಯಾಕೆಂದರೆ ಅವರ ಪ್ರಕಾರದಲ್ಲಿ ಸಂತೋಷ್ ರಾವ್ ಈ ಪ್ರಕರಣದ ಆರೋಪಿ ಅಲ್ಲ. ಯಾಕಂದರೆ ಅವರು ಯಾರು ಸಂತೋಷ್ ರಾವ್ ಆರೋಪಿ ಎಂದು ಪೊಲೀಸರಿಗೆ ದೂರು ಕೊಟ್ಟಿಲ್ಲ. ಪೊಲೀಸರಿಗೆ ಅವರು ಆರಂಭದಲ್ಲಿ ಕೊಟ್ಟ ದೂರಿನಲ್ಲಿ ನನ್ನ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಇರುವುದು, ಎರಡನೇ ದೂರಿನಲ್ಲಿ ಇರೋದು ನನ್ನ ಅಣ್ಣನ
ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆಗೈಯಲಾಗಿದೆ ಅಂತ ಇರುವುದು. ಅದರ ನಂತರದ ಬೆಳವಣಿಗೆಯಲ್ಲಿ ಸಂತೋಷ್ ರಾವ್ ಆರೋಪಿ ಎಂದು ಪರಿಗಣಿತವಾಗಿರುವುದು. ಆದ್ದರಿಂದ ಇವರು ಸಂತೋಷ್ ರಾವೇ ಈ ಪ್ರಕರಣದಲ್ಲಿ ಆರೋಪಿ ಎನ್ನುವುದನ್ನು ನಾವು ಒಪ್ಪುವುದಿಲ್ಲ. ಅದರಲ್ಲಿ ಬೇರೆ ಆರೋಪಿ ಇರಬಹುದು ಎನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಸಂತೋಷ್ ರಾವ್ ಪರ ವಕೀಲರ ಪಾಟಿ ಸವಾಲಿಗೂ ಸಹ ಇದೇ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದರಿಂದ ಪ್ರಮುಖ 5 ಸಾಕ್ಷಿಗಳು ಏನು ಸಾಕ್ಷಿ ಹೇಳಿದ್ದಾರೆ ಅದರ ಆಧಾರದಲ್ಲಿ ಸಂತೋಷ್ ರಾವ್ ಈ ಪ್ರಕರಣದಲ್ಲಿ ನಿರಪರಾಧಿ ಎನ್ನುವ ತೀರ್ಮಾನಕ್ಕೆ ನ್ಯಾಯಾಲಯ ಬರಲಿಲ್ಲ. ಯಾಕಂದರೆ ನ್ಯಾಯಾಲಯಕ್ಕೆ ಮತ್ತು ಹಲವು ಸಾಕ್ಷ್ಯಗಳ ವಿಚಾರಣೆ ಇತ್ತು. ಅದರಿಂದ 5 ಮಂದಿಯ ಸಾಕ್ಷ್ಯ ವಿಚಾರಣೆ ಮುಗಿದ ಕೂಡಲೇ ಸಂತೋಷ್ ಪರ ವಕೀಲರು ನ್ಯಾಯಾಲಯಕ್ಕೆ ಪುನಃ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸಲ್ಲಿಸಿದಾಗ ಸಿಬಿಐ ನ್ಯಾಯಾಲಯ ಈ ಜಾಮೀನು ಅರ್ಜಿಯನ್ನು ಮತ್ತೆ ವಜಾ ಮಾಡ್ತದೆ. ಯಾಕಂತ ಹೇಳಿದರೆ ಈ ಹಿಂದೆ ಹೈಕೋರ್ಟ್ ಕೊಟ್ಟ ತೀರ್ಪಿನ ಸೂಚನೆ ಅನ್ವಯ 5 ಮಂದಿಯ ಸಾಕ್ಷ್ಯ ವಿಚಾರಣೆಯನ್ನು ಮಾಡಲಾಗಿದೆ. ಆದರೂ ಇನ್ನೂ ಸಾಕ್ಷ್ಯ ವಿಚಾರಣೆ ಬಾಕಿ ಇರುವುದರಿಂದ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದೆನ್ನುವ ಕಾರಣಕ್ಕಾಗಿಯೇ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರೋದು. ಅದರ ಮೇಲೆ ಆರೋಪಿ ಪರ ವಕೀಲರು ಹೈಕೋರ್ಟ್ನ ಮೆಟ್ಲೇರಿದ್ದು ಹೈಕೋರ್ಟು ಪ್ರಮುಖ 5 ಸಾಕ್ಷಿಗಳ ವಿಚಾರಣೆ ನಡೆದಿದೆ. ಈ ವಿಚಾರಣೆಯಲ್ಲಿ ಸಂತೋಷ್ ರಾವ್ ಆರೋಪಿ ಎನ್ನುವುದನ್ನು ಸಾಕ್ಷಿದಾರರು ದೃಢಪಡಿಸಿಲ್ಲ ಮತ್ತು ಅದಕ್ಕೆ ಪೂರಕವಾಗಿ ಸಾಕ್ಷ್ಯ ನುಡಿದಿಲ್ಲ. ಒಟ್ಟಾರೆಯಾಗಿ ಅವರು ಪ್ರತಿಕೂಲ ಸಾಕ್ಷ್ಯ ನುಡಿದಿದ್ದಾರೆ. ಆದ್ದರಿಂದ ಸಂತೋಷ್ ಅವರನ್ನು ಜೈಲಲ್ಲಿ ಇಟ್ಟುಕೊಳ್ಳುವುದಕ್ಕೆ ಅರ್ಥ ಇಲ್ಲ. ಆದ್ದರಿಂದ ಅವನನ್ನು ಸೂಕ್ತ ಭದ್ರತೆಯ ಆಧಾರದಲ್ಲಿ ಜಾಮೀನಿನ ಮೇಲೆ ರಿಲೀಸ್ ಮಾಡ್ಬೋದು ಅಂತೇಳಿ ಆದೇಶ ಕೊಡ್ತಾರೆ. ಆ ಆದೇಶದ ಅನ್ವಯ ಸಂತೋಷ್ ಅವರು ಜೈಲಿನಿಂದ ಬಿಡುಗಡೆ ಆಗಬೇಕಿತ್ತು. ಆದರೆ ಸಂತೋಷ್ ರಾವ್ ಪರವಾಗಿ ನ್ಯಾಯಾಲಯಕ್ಕೆ ಖಾತರಿ ಅಂದರೆ ಶ್ಯೂರಿಟಿ ಕೊಡಬೇಕಿದ್ದರಿಂದ ಸಂತೋಷ್ ರಾವ್ ಜೈಲಲ್ಲಿ ಮುಂದುವರಿತಾನೆ. ಸುಮಾರು 1 ವರ್ಷಗಳ ಕಾಲ ಸಂತೋಷ್ ರಾವ್ ಜಾಮೀನು ಪಡೆದು ಜೈಲಲ್ಲಿರ್ತಾನೆ ಭದ್ರತೆ ಒದಗಿಸದ ಕಾರಣಕ್ಕಾಗಿ. ಯಾಕೆ ಅವರನ್ನು ಅಲ್ಲಿ ಬಿಟ್ಟರು ಅಂತ ಹೇಳಿದರೆ ಸಂತೋಷ್ ರಾವ್ಗೆ ನಿಮ್ಮಾಸನಿಂದ ಟ್ರೀಟ್ಮೆಂಟ್ ಆಗ್ತಾಯಿತ್ತು. ಒಂದು ವೇಳೆ ಅವನು ಜಾಮೀನಲ್ಲಿ ಹೊರಗೆ ಬಂದರೆ ಆತನಿಗೆ ಟ್ರೀಟ್ಮೆಂಟ್ ಮುಂದುವರಿಸಲು ಇವರು ಅವರನ್ನು ನಿಮ್ಮನ್ಸಲ್ಲಿ ಕೊಂಡೋಗಿ ಅಡ್ಮಿಷನ್ ಮಾಡಬೇಕಿತ್ತು ಮತ್ತು ಅವರನ್ನು ನೋಡ್ಕೊಳ್ಬೇಕಿತ್ತು. ಈ ಕಷ್ಟ ಯಾಕೆ ಬೇಕು ಅಂತ ಹೇಳಿ ಹೇಗೂ ಜೈಲಿನಿಂದ ನಿಮ್ಮನ್ಸಿಗೆ ಕರ್ಕೊಂಡು ಹೋಗ್ತಾರೆ, ನಿಮ್ಮನ್ಸಿಂದ ಜೈಲಿಗೆ ಕರ್ಕೊಂಡು ಬರ್ತಾರೆ. ಸರ್ಕಾರಿ ಖರ್ಚಿನಲ್ಲಿ ಆ ವ್ಯವಸ್ಥೆ ಆಗುತ್ತೆ ಅಂತೇಳಿ ಅವ್ರನ್ನ ಅಲ್ಲೇ ಬಿಟ್ಟರು. ಸುಮಾರು 1 ವರ್ಷ ಕಳೆದ ಮೇಲೆ ಅದನ್ನು ಜಾಮೀನಿನ ಮೇಲೆ ರಿಲೀಸ್ ಮಾಡಿದರು. ಆದ್ದರಿಂದಾಗಿ ಸಂತೋಷ್ 2011 2017 ತನಕ ಅಂದರೆ 6 ವರ್ಷಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ದ. ಅಲ್ಲಿಂದ ಅವರು ರಿಲೀಸ್ ಆಗಿ ಬಂದು ಕಾರ್ಕಳದ ಬೈಪಾಸ್ ಪಕ್ಕದಲ್ಲಿರುವಂಥ ಒಂದು ಅಯ್ಯಪ್ಪ ಮಂದಿರದಲ್ಲಿ ಪರಿಚಾರಕನಾಗಿ ಕೆಲಸ ಮಾಡಿಕೊಂಡಿದ್ದ. ಅವನು ಇವತ್ತಿಗೂ ಸಹ ಅದೇ ಅಯ್ಯಪ್ಪ ಮಂದಿರದಲ್ಲಿ ಇದ್ದಾನೆ. ಮನೆಗೆ ಹೋಗ್ತಾಯಿಲ್ಲ, ಯಾಕಂದರೆ ಮನೆಗೆ ಹೋದರೆ ಅದನ್ನು ಆತನಿಗೆ ತಾಯಿಯ ನೆನಪು ಆಗ್ತದೆ ಅಂತ ಒಂದು ಕಾರಣ ಹೇಳ್ತಾರೆ. ಅವನು ಮನೆಗೆ ಹೋಗಲಿಲ್ಲ. ಅವನ ತಂದೆ ಮತ್ತು ಸಹೋದರರು ಸಹ ಕುಕುಂದೂರಿನ ಮನೆಯನ್ನು ಬಿಟ್ಟು ಈಗ ಬೈಲೂರು ಎಲ್ಲೋ ಬೇರೆ ಕಡೆ ಮನೆ ಮಾಡ್ಕೊಂಡಿದ್ದೆ. ಈ ಪರಿಸ್ಥಿತಿ ಇದೆ. ಈ ಮಧ್ಯೆ ಸಂತೋಷ್ ರಾವ್ ಪ್ರಕರಣ ನ್ಯಾಯಾಲಯದಲ್ಲಿ ಮತ್ತೆ ವಿಚಾರಣೆ ನಡೆಯಿತು. ಯಾಕಂದರೆ ಉಳಿದ ಸಾಕ್ಷ್ಯಗಳ ವಿಚಾರಣೆ ನಡೆಯಿತು. ಸುಮಾರು 5 ವರ್ಷಗಳ ಕಾಲ ಈ ವಿಚಾರಣೆ ಮುಂದುವರೆದಿದೆ. ಯಾಕಂದರೆ 40 ಹೆಚ್ಚು ಸಾಕ್ಷಿಗಳು ಇದ್ದರು. ಎಲ್ಲ ಸಾಕ್ಷಿಗಳು ಬೆಂಗಳೂರಿನ ನ್ಯಾಯಾಲಯಕ್ಕೆ ಹೋಗಿ ಸಾಕ್ಷ್ಯ ನುಡಿಬೇಕಿತ್ತು. ಪ್ರತಿಯೊಬ್ಬರು ಹೋಗಿದೆ. ಅದರಲ್ಲಿ ಬಹುತೇಕ ಸಾಕ್ಷಿಗಳು ಇರುವುದು ಮಹಾಜರ್ ವಿಟ್ನೆಸ್ಗಳು. ಯಾಕಂತ ಹೇಳಿದರೆ ಸಂತೋಷ್ ರಾವ್ ಬಂಧಿತ ಸಂದರ್ಭದಲ್ಲಿ ತೋರಿಸಿಕೊಟ್ಟಂಥ ಕೆಲವು ಸುತ್ತುಗಳು ಅದನ್ನೆಲ್ಲ ಮಹಾಜರ ಮಾಡಿದ್ದಕ್ಕೆ ಎಲ್ಲ ಸಾಕ್ಷಿಗಳು ಇದ್ದಂಥದ್ದು. ಆದ್ದರಿಂದಾಗಿ ಅದೆಲ್ಲ ಸಾಕ್ಷಿಗಳು ಮುಗಿದ ಮೇಲೆ ಸಂತೋಷ್ ರಾವನ್ನು ನಿರಪರಾಧಿ ಅಂತೇಳಿ ನ್ಯಾಯಾಲಯ ತೀರ್ಮಾನ ಮಾಡ್ತದೆ. ಯಾಕಂತ ಹೇಳಿದರೆ ಸಂತೋಷ್ ರಾವ್ನ ಮೇಲೆ ಪ್ರಮುಖ 5 ಸಾಕ್ಷಿಗಳು ತಿರುಗಿಬಿದ್ದರಿಂದ ಉಳಿದ ಸಾಕ್ಷಿಗಳಲ್ಲಿ ಬಲ ಇಲ್ಲದೇ ಇರೋದ್ರಿಂದ ವೈಜ್ಞಾನಿಕ ಸಾಕ್ಷ್ಯಗಳಲ್ಲಿ
ಸಂಶಯಗಳಿದ್ದುದರಿಂದ ಸಂತೋಷರಾವ್ ನಿರ್ದೋಷಿ ಅಂತ ಹೇಳಿ ಬಿಡುಗಡೆ ಮಾಡಿದ್ದಾರೆ. ಆದರೆ ಸಂತೋಷರಾವ್ ನಿರ್ದೋಷಿ ಅಂತ ಬಿಡುಗಡೆ ಮತ್ತಷ್ಟು ಹೋರಾಟಗಳು ಯಾಕೆ ಶುರುವಾಯಿತು ಎನ್ನುವುದೇ ಕುತೂಹಲಕಾರಿ.